ದೇವಳಕಟ್ಟೆ ನಾಟಕಲ್ನ ಕಣಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರಸೂತಿ ಸ್ತ್ರೀರೋಗಶಾಸ್ತ್ರ ಮತ್ತು ವೈದ್ಯಕೀಯ ವಿಭಾಗದ ಜಂಟಿ ಆಶ್ರಯದಲ್ಲಿ ಗರ್ಭಾವಸ್ಥೆಯಲ್ಲಿ ವೈದ್ಯಕೀಯ ತುರ್ತುಸ್ಥಿತಿ 2018 ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಕುಮಾರಪುರ, ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಪುರುಷರಿಗೆ ಕೇವಲ 947 ಮಹಿಳೆಯರಿದ್ದಾರೆ. ಈ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರ ಲಿಂಗಾನುಪಾತ ಕುರಿತು ಹೆಚ್ಚಿನ ಜಾಗೃತಿ ನೀತಿಗಳನ್ನು ಅನುಸರಿಸಬೇಕಾಗಿದೆ. ಶೈಕ್ಷಣಿಕವಾಗಿ ವೈದ್ಯಕೀಯ ಆಸ್ಪತ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಿಂಗಾನುಪಾತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಅದನ್ನ ಸರಿದೂಗಿಸಲು ವೈದ್ಯಕೀಯ ಕ್ಷೇತ್ರ ಪ್ರಯತ್ನಿಸಬೇಕಾಗಿದೆ. ವೈದ್ಯಕೀಯ ಅನುಕೂಲಗಳಿಗಾಗಿ ಮಾತ್ರ ಸ್ಕ್ಯಾನಿಂಗ್ ಸೆಂಟರ್ಗಳು ಕಾರ್ಯಚರಿಸುವುದರ ಮೂಲಕ ಜಾಗೃತಿ ಮೂಡಿಸಬಹುದು. ಗರ್ಭಾವಸ್ಥೆಯಲ್ಲಿ ವೈದ್ಯರು ಹೆಚ್ಚಿನ ಜಾಗೃತಿಯ ಜೊತೆಗೆ ಗಂಟೆಯನ್ನು ಕಾಪಾಡುವುದರ ಮೂಲಕ ತಾಯಿಯ ಮರಣ ಪ್ರಮಾಣವನ್ನು ಇಳಿಸಬಹುದು. ವೈದ್ಯಕೀಯ ಸೇವೆಯಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕಾಯ್ದಿರಿಸುವಿಕೆ, ಜ್ಞಾನದ ಉನ್ನತೀಕರಣದ ಮೂಲಕ ಜನರು ಗೌರವಿಸುವಂತೆ ಸಮಾಜದಲ್ಲಿ ಬಾಳಬೇಕಿದೆ ಎಂದರು. If we don't update ourselves, definitely we will be outdated. So we should keep update ourselves, then the people will recognize us and the people will respect us. And second thing is, you are all very expert in your profession, and as we all know, the doctor profession is very noble profession. At the same time, as per my opinion, doctors are the pillar of the society. As the building erected by the pillar, the doctor should always be different from the common people, because everybody watching them, because they should be different than normal people, because they should expect some good result and good thing from the doctors. That is why they are the pillar of the society. And more importantly, this opportunity is not given for everybody. In life, as you all know, that God has given some opportunity in life to select few things, and some opportunity God has not given. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂ ರಾಮಕೃಷ್ಣ ರಾವ್ ಅವರು ಮಾತನಾಡಿ, ಗರ್ಭಾವಸ್ಥೆಯಲ್ಲಿ H1N1 ಬಾಧಿತರಾಗುವ ಬೆಳವಣಿಗೆ ಅತ್ಯಂತ ಅಪಾಯಕಾರಿ. ಇಂತಹ ಕಾಯಿಲೆಗಳಿಗೆ ತುತ್ತಾಗದಂತೆ ವೈದ್ಯಕೀಯ ಸಂಸ್ಥೆಗಳು ಮುಂಜಾಗ್ರತಾ ಕ್ರಮದ ಜಾಗೃತಿಯನ್ನು ಮೂಡಿಸುವ ಅನಿವಾರ್ಯತೆ ಇದೆ. ಸಾಂಕ್ರಾಮಿಕ ರೋಗಗಳಿಂದಲೂ ಗರ್ಭಿಣಿಯವರನ್ನ ರಕ್ಷಿಸಬೇಕಾಗಿದೆ. ಖಾಸಗಿ ವೈದ್ಯಕೀಯ ವಲಯದಲ್ಲಿ ಪ್ರಸೂತಿ ವಿಭಾಗ ಪರಿಣಾಮಕಾರಿಯಾಗಿ ಕಾರ್ಯಚರಿಸುತ್ತಿದೆ. ಖಾಸಗಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಪ್ರಸೂತಿ ಹೊಂದುವ ಮಹಿಳೆಯರ ಶೇಕಡ 30% ವೆಚ್ಚವನ್ನು ಆರೋಗ್ಯ ಇಲಾಖೆಯಿಂದ ಭರಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಜಂಟಿ ಕಾರ್ಯಾಚರಣೆಯಿಂದ ರಾಜ್ಯದಲ್ಲಿ ಪ್ರಸೂತಿ ವಿಭಾಗಕ್ಕೆ ಪ್ರಥಮ ಸ್ಥಾನವಿದೆ ಎಂದು ಹೇಳಿದರು. But our concern is, or to make a doctor to be a victim unnecessarily, but our concern is, in when we know this situation, this should never happen in next any pregnant women. That should be an eye-opener for everybody. That is our concern. So with these learning lessons, probably all we should think that by taking all this into lesson, probably we can show a better quality outcome in pregnancy and during delivery and after delivery, and we can bring down maternal deaths. There are so many reasons which there are some reasons which can be certain times. ಕಣಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರೆಹಮಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮಂಗಳೂರು ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಚ್, ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಜಿಕೆ ಭಟ್ ಮುಖ್ಯ ಅತಿಥಿಗಳಾಗಿದ್ದರು. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ, ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೊನೀಸ್, ಸಹಾಯಕ ಡೀನ್ ಡಾಕ್ಟರ್ ಶೀಶಾ ಕಂಡಿಗ, ಡಾಕ್ಟರ್ ಅಶೋಕ್ ನಾಯಕ್, ಡೀನ್ ಡಾಕ್ಟರ್ ವಿರೂಪಾಕ್ಷ, ಡಾಕ್ಟರ್ ಕದ್ರಿ ಯೋಗೀಶ್ ಬಂಗೇರ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7, ದೇವಳಕಟ್ಟೆ.